ವೀಕ್ಷಕರೇ, ಒಂದು ಕಾಲದಲ್ಲಿ ಕಪ್ಪು ಬಂಗಾರ ಅಂತಾನೆ ಕರೀತಿದ್ದಂತಹ ಕಾಳು ಮೆಣಸಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದೇಶಿಯರು ಭಾರತಕ್ಕೆ ಬಂದದ್ದು ಮುಖ್ಯವಾಗಿ ಸಾಂಬಾರು ಪದಾರ್ಥಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ. ಅದರಲ್ಲಿ ಅವರಿಗೆ ಕಾಳು ಮೆಣಸು ತುಂಬಾನೇ ಅವಶ್ಯಕವಾಗಿ ಬೇಕಾಗಿತ್ತು. ಯಾಕಂದ್ರೆ ವಿದೇಶದಲ್ಲಿ ಆಗ ವಿಪರೀತ ಚಳಿ, ಅದಕ್ಕಾಗಿ ಅವರು ಸೂಟು ಬೂಟುಗಳನ್ನ ಧರಿಸ್ತಾರೆ. ಹಾಗೂ ಈ ಕಾಳು ಮೆಣಸನ್ನ ತೆಗೆದುಕೊಂಡು ಹೋಗಿ ಅವರು ಕಾಳು ಮೆಣಸಿನ ಸಾಂಬಾರನ್ನ ಮಾಡಿಕೊಂಡು ಕುಡಿತಾರೆ. ಇದರಿಂದ ಅವರ ದೇಹಕ್ಕೆ ಬಿಸಿಯ ಅನುಭವವನ್ನು ಈ ಕಾಳು ಮೆಣಸು ನೀಡುತ್ತೆ. ಹಾಗಾಗಿ ಹೆಚ್ಚಾಗಿ ಬೇಡಿಕೆಯನ್ನು ಹೊಂದಿರತಕ್ಕಂಥ ಈ ಕಾಳು ಮೆಣಸಿಗೆ ಅತಿಯಾದ ಬೆಲೆ ಇತ್ತು. ಆಗ ಈ ಕಾಳು ಮೆಣಸಿನ ಸಾರನ್ನು ಯಾರು ಮಾಡಿಕೊಂಡು ಕುಡಿತಾರೋ ಅಂತಹವರನ್ನು ಶ್ರೀಮಂತರು ಅಂತ ಕರೀತಾ ಇದ್ರು. ಯಾಕಂದರೆ ಕಾಳು ಮೆಣಸನ್ನು ಕೊಂಡುಕೊಳ್ಳಲು ಯಾರ ಕೈಯಲ್ಲೂ ಆಗ್ತಾ ಇರಲಿಲ್ಲ, ಅದಕ್ಕೆ ಅಷ್ಟೊಂದು ಬೆಲೆ ಇತ್ತು. ಅದಕ್ಕಾಗಿಯೇ ಅದನ್ನು ಕಪ್ಪು ಬಂಗಾರ ಅಥವಾ ಕಾಳು ಮೆಣಸು ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಮರಗಳನ್ನು ಹೆಚ್ಚಾಗಿ ನಾವೆಲ್ಲ ಕಡಿತಾನೆ ಇದ್ದೀವಿ. ಆದರೆ ಹೆಚ್ಚಾಗಿ ದೊಡ್ಡ ದೊಡ್ಡ ಮರಗಳು ಇದ್ರೇ ಈ ಕಾಳು ಮೆಣಸನ್ನು ನಾವು ಬೆಳೆಯಲಿಕ್ಕೆ ಸಾಧ್ಯ ಇರೋದು. ನೀವೇನಾದರೂ ಕಾಳು ಮೆಣಸನ್ನು ಬೆಳಿತೀನಿ ಅಂತ ಅಂದರೆ ನೀವು ಹಾಗೆ ಭೂಮಿಯಲ್ಲಿ ನೆಟ್ಟು ಬಿಟ್ಟರೆ ಅದು ಬೆಳೆಯೋದಿಲ್ಲ. ಆದರೆ ಅದಕ್ಕೆ ಮುಖ್ಯವಾಗಿ ಹಬ್ಬಲಿಕ್ಕೆ ದೊಡ್ಡ ದೊಡ್ಡ ಮರಗಳು ಬೇಕಾಗಿರುತ್ತೆ. ಈ ಕಾಳು ಮೆಣಸನ್ನು ಬೆಳೆಯೋದ್ರಿಂದ ಎಷ್ಟೋ ದೊಡ್ಡ ದೊಡ್ಡ ಮರಗಳು ಕತ್ತಿಯ ಏಟಿನಿಂದ ತಪ್ಪಿಸಿಕೊಂಡಿವೆ. ಈ ಕಾಳು ಮೆಣಸಿಗೆ ಅನಾದಿ ಕಾಲದಿಂದಲೂ ಈಗಿನವರೆಗೆ ಅತಿಯಾದ ಬೇಡಿಕೆ ಇದೆ. ಹಾಗೂ ಸಾಂಬಾರು ಪದಾರ್ಥಗಳಲ್ಲೇ ಅತ್ಯುತ್ತಮ ಸ್ಥಾನವನ್ನು ಕಾಳು ಮೆಣಸು ಹೊಂದಿದೆ. ನೋಡೋದಕ್ಕೆ ಕಪ್ಪಾಗಿ ಕಾಣುವಂತಹ ಸಾಸಿವೆ ಕಾಳಿಗಿಂತ ದೊಡ್ಡದಾದ ಕಾಳು ಮೆಣಸಿನ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀವಿ. ಆ ಲಿಂಕ್ ಮೂಲಕ ನೀವು ತಿಳಿಯಬಹುದು. ಅಥವಾ ಗೂಗಲ್ನಲ್ಲಿ vskannada.com ಭೇಟಿ ನೀಡಿ ಕಾಳು ಮೆಣಸಿನ ಬಗ್ಗೆ ಹೆಚ್ಚಾದ ಮಾಹಿತಿಯನ್ನು ಪಡೆಯಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಎಂದಿಗೂ ಮರಿಬೇಡಿ. ನಮಸ್ಕಾರ.